ಬನ್ನಿ ಇವತ್ತು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಹಾಸನ ಜಿಲ್ಲೆಯ ಅರಸೀಕೆರೆಗೆ. ಇತ್ತೀಚೆಗೆ KM ಶಿವಲಿಂಗೇಗೌಡರ ಕಾರಣದಿಂದ ಅರಸೀಕೆರೆ ರಾಜ್ಯದ ರಾಜಕಾರಣದಲ್ಲಿ ಸದ್ದು ಮಾಡುತ್ತಿದೆ. ಹೊಯ್ಸಳರ ಕಾಲದಲ್ಲಿ ಅರಸೀಕೆರೆಗೆ ಬಲ್ಲಾಳಪುರ ಎಂದು ಹೆಸರಿತ್ತು. ಆದರೆ ಹೊಯ್ಸಳರ ಕಾಲದ ಅರಸಿಯೊಬ್ಬಳು ಇಲ್ಲಿ ಕೆರೆ ಕಟ್ಟಿಸಿದಳು ಎಂದು ಈ ಊರಿಗೆ ಅರಸೀಕೆರೆ ಎಂಬ ಹೆಸರು ಬಂತು. ಇತ್ತೀಚಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ತಮ್ಮ ಭಾಷಣದ ಮೂಲಕ, ತಮ್ಮ ವಿಶೇಷ ಮ್ಯಾನರಿಸಮ್ನ ಮೂಲಕ, ತಮ್ಮ ಹಳ್ಳಿಯ ಸೊಗಡಿನ ಭಾಷೆಯ ಮೂಲಕ ಹೆಸರು ಮಾಡಿದವರು JDSನಲ್ಲಿದ್ದ ಶಿವಲಿಂಗೇಗೌಡರು. ಆದರೆ ಇತ್ತೀಚೆಗೆ ಶಿವಲಿಂಗೇಗೌಡರು ಮತ್ತು ರೇವಣ್ಣ ಕುಮಾರಸ್ವಾಮಿಯ ನಡುವಿನ ವಾಗ್ಯುದ್ಧದ ಕಾರಣದಿಂದ ಕೂಡ ಸದಾ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಶಿವಲಿಂಗೇಗೌಡರು JDSನಿಂದ ಕಾಂಗ್ರೆಸ್ಗೆ ಗುಳೆ ಹೋದ ಮೇಲೆ ಚುನಾವಣೆಯಲ್ಲಿ ಗೆಲ್ತಾರ ಅಥವಾ ಸೋಲ್ತಾರ ಎಂಬುದು ಅರಸೀಕೆರೆಯ ಕದನ ಕುತೂಹಲ. ಅರಸೀಕೆರೆ ಒಂದು ರೀತಿಯಲ್ಲಿ ಲಿಂಗಾಯತ ಬಾಹುಳ್ಯ ಕ್ಷೇತ್ರವಾದರೂ ಕೂಡ 2018ರಲ್ಲಿ ಶಿವಲಿಂಗೇಗೌಡರು ಗೆದ್ದಿದ್ದು ಆಂಟಿ ಲಿಂಗಾಯತ್ ಮೊಬಿಲೈಸೇಷನ್ನಲ್ಲಿ ಒಕ್ಕಲಿಗರು, SC ST ಮತ್ತು ಮುಸ್ಲಿಂ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು. ಆದರೆ ಕಳೆದ ಕೆಲವು ವರ್ಷಗಳಿಂದ ಶಿವಲಿಂಗೇಗೌಡರಿಗೂ ಮತ್ತು ರೇವಣ್ಣನವರಿಗೂ ಅಷ್ಟಕ್ಕಷ್ಟೇ ರೇವಣ್ಣನವರ ಜೊತೆಗಿನ ಜಗಳದ ಕಾರಣದಿಂದಲೇ ಶಿವಲಿಂಗೇಗೌಡರು ಈಗ JDSನಿಂದ ಕಾಂಗ್ರೆಸ್ಗೆ ವಲಸೆ ಹೋಗುತ್ತಿದ್ದಾರೆ. ಆದರೆ 2018ರಲ್ಲಿ JDS ಕಾಂಗ್ರೆಸ್ನ ಸರ್ಕಾರ ರಚನೆಯಾದಾಗ HD ಕುಮಾರಸ್ವಾಮಿ ಸಂಪುಟದಲ್ಲಿ ಶಿವಲಿಂಗೇಗೌಡರು ಮಂತ್ರಿಯಾಗಲು ರೇವಣ್ಣನವರಿಂದ ಸಾಧ್ಯ ಆಗಲಿಲ್ಲ ಎನ್ನುವುದು ಅಸಮಾಧಾನಕ್ಕೆ ಮೊದಲ ಕಾರಣ. ತದನಂತರದ ದಿನಗಳಲ್ಲಿ ರೇವಣ್ಣ ಮತ್ತು ಶಿವಲಿಂಗೇಗೌಡರ ನಡುವೆ ವಾಗ್ಯುದ್ಧಗಳು ನಡೆಯುತ್ತಲೇ ಇವೆ. ಕುಮಾರಸ್ವಾಮಿ ಕೂಡ ಆಗಾಗ ಶಿವಲಿಂಗೇಗೌಡರ ವಿರುದ್ಧ ನೇರವಾದ ಟೀಕೆ ಮಾಡುವುದರ ಮೂಲಕ ಅರಸೀಕೆರೆ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿವರ್ತಿತವಾಗಿದೆ. ಅರಸೀಕೆರೆ 11ನೇ ಶತಮಾನದಲ್ಲಿ ಎರೆಯಂಗನ ಪಟ್ಟದರಸಿ ಮಹಾದೇವಿ ಇಲ್ಲಿ ಕೆರೆಯನ್ನ ಕಟ್ಟಿಸಿದಳು ಅನ್ನೋ ಕಾರಣಕ್ಕೆ ಅರಸಿಯ ಕೆರೆ ಅಂತಲೇ ಶಾಶ್ವತವಾಯಿತು. ಕಾಲಾಂತರದಲ್ಲಿ ಅರಸಿಯ ಕೆರೆ ಅರಸೀಕೆರೆ ಆಯಿತು ಅನ್ನೋದು ಇತಿಹಾಸ. ಅದ್ಭುತ ಶಿಲಾ ಕೆತ್ತನೆಗಳ ದೇಗುಲಗಳು, ಪ್ರವಾಸಿ ತಾಣಗಳು ಅರಸೀಕೆರೆಯ ಅಂದವನ್ನು ಹೆಚ್ಚಿಸಿದೆ. ತೆಂಗು, ಮೆಣಸು, ರಾಗಿ, ಜೋಳ ಇಲ್ಲಿಯ ಪ್ರಮುಖ ಬೆಳೆಗಳು. ರಾಜಕೀಯ ಕಾರಣದಿಂದಲೂ ಕೂಡ ಅರಸೀಕೆರೆ ಅತಿರಥರ ಅಖಾಡವಾಗಿ ಬದಲಾಗಿದೆ. JDS ಬಿಟ್ಟು ಕಾಂಗ್ರೆಸ್ ಸೇರಲಿರೋ ಶಿವಲಿಂಗೇಗೌಡರು ಒಂದು ಕಡೆ, BJP ಅಭ್ಯರ್ಥಿಯಾಗಿ ಬರ್ತಾರೆ ಅನ್ನಲಾಗ್ತಾ ಇರೋ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕಾರ್ಯದರ್ಶಿಯಾಗಿದ್ದ NR ಸಂತೋಷ್ ಈ ಕ್ಷೇತ್ರದ ರಂಗನ್ನೇರಿಸಿದ್ದಾರೆ. JDS 2018ಲ್ಲಿದ್ದ ಶಿವಲಿಂಗೇಗೌಡರು ಸುಮಾರು 43,000 ಮತಗಳ ಅಂತರದಿಂದ ಗೆದ್ದಿದ್ರು. ಈ ಬಾರಿ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಬರುತ್ತಿದ್ದಾರೆ. ಇನ್ನೊಂದು ಕಡೆ BJPಯಿಂದ ಯಡಿಯೂರಪ್ಪನವರ ಕಾರ್ಯದರ್ಶಿಯಾಗಿ ಗುರುತಿಸಿಕೊಂಡಿದ್ದ, ನಂತರ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದ NR ಸಂತೋಷ್ ಅರಸೀಕೆರೆಗೆ ಹೋಗಿ ಶಿವಲಿಂಗೇಗೌಡರ ವಿರುದ್ಧ ಗುಟುರು ಹಾಕುತ್ತಿದ್ದಾರೆ. ಹೀಗಾಗಿ BJP ಮತ್ತು ಕಾಂಗ್ರೆಸ್ ನಡುವೆ, ಶಿವಲಿಂಗೇಗೌಡರು ಮತ್ತು NR ಸಂತೋಷ್ ನಡುವೆ ಅರಸೀಕೆರೆಯಲ್ಲಿ ನೇರ ಹಣಾಹಣಿ ನಡೆಯಲಿದೆ. ಬನ್ನಿ ಒಮ್ಮೆ ತಿಳಿದುಕೊಂಡು ಬರೋಣ ಅರಸೀಕೆರೆಯ ಪೊಲಿಟಿಕಲ್ ಹಿಸ್ಟ್ರಿಯನ್ನು. NR ಸಂತೋಷ್ 2018ರಲ್ಲಿ ಯಡಿಯೂರಪ್ಪನವರ ಪಕ್ಕದಲ್ಲಿ ಗುರುತಿಸಿಕೊಳ್ಳುತ್ತಾ ಟಿಕೆಟ್ ಹಂಚಿಕೆ ವೇಳೆ ಸುದ್ದಿಯಾಗಿದ್ದರು. ನಂತರ 2019ರಲ್ಲಿ JDS ಮತ್ತು ಕಾಂಗ್ರೆಸ್ನ ಶಾಸಕರನ್ನು ಮುಂಬೈಗೆ ವಿಮಾನ ಹತ್ತಿಸಲು ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಹೋಗಿ ರಾಜ್ಯದಾದ್ಯಂತ ಸುದ್ದಿ ಮಾಡಿದವರು. NR ಸಂತೋಷ್ ಬಗ್ಗೆ ವಿಪಕ್ಷಗಳ ನಾಯಕರು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದರು. ಆದರೆ ನಂತರದ ದಿನಗಳಲ್ಲಿ NR ಸಂತೋಷ್ ಮತ್ತು ಯಡಿಯೂರಪ್ಪನವರ ಪುತ್ರ ವಿಜೇಂದ್ರರ ನಡುವೆ ಒಂದು ಸಂಬಂಧಗಳು ಬಿರುಕು ಬಿಟ್ಟಿದ್ದರಿಂದ NR ಸಂತೋಷ್ ಈಗ ಯಡಿಯೂರಪ್ಪನವರಿಂದ ದೂರವಾಗಿದ್ದಾರೆ. ಆದರೆ ಅರಸೀಕೆರೆಯಲ್ಲಿ ಹೋಗಿ ಕಳೆದ 3 ವರ್ಷಗಳಿಂದ ठिकाणी ಹೂಡಿ ಕೆಲಸ ಮಾಡಿದ್ದರಿಂದ NR ಸಂತೋಷ್ಗೆ ಅರಸೀಕೆರೆಯಲ್ಲಿ ಬಿಜೆಪಿ ಟಿಕೆಟ್ ನೀಡಲು ಒಪ್ಪಿಕೊಂಡಂತೆ ಕಾಣುತ್ತಿದೆ. ಬನ್ನಿ ನೋಡೋಣ ಯಾರು ಈ NR ಸಂತೋಷ್. NR ಸಂತೋಷ್ JDS ಹಾಗೂ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನದ ಸಮಯದಲ್ಲಿ ಭಾರೀ ಸದ್ದು ಮಾಡಿದ ಹೆಸರು. ವಿಪಕ್ಷಗಳ ಶಾಸಕರನ್ನ ಮುಂಬೈ ವಿಮಾನ ಹತ್ತಿಸೋದ್ರಿಂದ ಹಿಡಿದು ಸಕಲ ಪಾಲನೆ ಪೋಷಣೆ ಮಾಡಿದವರು, ಆತ್ಮಹತ್ಯೆ ಯತ್ನದ ವಿಚಾರಕ್ಕೂ ಬ್ರೇಕಿಂಗ್ ನ್ಯೂಸ್ ಆದವರು, ರಾಜಹುಲಿ ಆಪ್ತರಾಗಿದ್ದ ಸಂತೋಷ್ ಈಗ ಅವರ ಜೊತೆ ಸಂಬಂಧವನ್ನ ಹಾಳು ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿಗಳು ಓಡಾಡುತ್ತಲೇ ಇರುತ್ತೆ. ಬಟ್ ಬಿಜೆಪಿಯಿಂದ ಅರಸೀಕೆರೆ ಅಭ್ಯರ್ಥಿಯಾಗಿ ಸಂತೋಷ್ ಹೆಸರು ಪ್ರಬಲವಾಗಿ ಕೇಳಿಬರ್ತಿರೋದು ಸುಳ್ಳಲ್ಲ. ಬನ್ನಿ ಹಾಸನ ಜಿಲ್ಲೆಯ ಅರಸೀಕೆರೆಯ ಗ್ರೌಂಡ್ ರಿಪೋರ್ಟರ್ ತಿಳಿದುಕೊಂಡು ಬರೋಣ ನಮ್ಮ ಹಾಸನ ಜಿಲ್ಲೆಯ ವರದಿಗಾರ ಹರೀಶ್ ಅವರಿಂದ. ಹರೀಶ್, ಏನನ್ನತ್ತೆ ಅರಸೀಕೆರೆ? ಶಿವಲಿಂಗೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತಾ? ಪ್ರಶಾಂತ್, ಈ ಬಾರಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಹೈ ಪ್ರೊಫೈಲ್ ರಾಜಕೀಯ ಅಖಾಡ ಕ್ಷೇತ್ರವಾಗಿದೆ. ಶಿವಲಿಂಗೇಗೌಡರು 3 ಬಾರಿ ಶಾಸಕರಾಗಿದ್ದಂಥವರು, JDS ಪಕ್ಷದಿಂದ ಶಾಸಕರಾಗಿದ್ದರು. ಆದರೆ ಈ ಬಾರಿ JDSನ ತೊರೆದು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಚುನಾವಣಾ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಹೀಗಾಗಿ ಶಿವಲಿಂಗೇಗೌಡರನ್ನ ಮಣಿಸೋದಕ್ಕೆ NR ಸಂತೋಷ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು JDS ಅಭ್ಯರ್ಥಿಯಾಗಿ ಬಾಣಾವರ ಅಶೋಕ್ ಅವರನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಚುನಾವಣಾ ಪ್ರಚಾರವನ್ನು ಸಹ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಬಾಣಾವರ ಅಶೋಕ್. ಹರೀಶ್, ಶಿವಲಿಂಗೇಗೌಡರು ಕಳೆದ ಬಾರಿ 54,000 ಮತಗಳ ಅಂತರದಿಂದ ಭರ್ಜರಿ ಜಯಗಳಿಸಿದರು. ಈ ಬಾರಿ ಅವರು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ. ಶಿವಲಿಂಗೇಗೌಡರು ಕಾಂಗ್ರೆಸ್ ಹೋಗೋದ್ರಿಂದ ಲಾಭ ಏನಾಗುತ್ತೆ? ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದ್ರಿಂದ ಅವರಿಗೆ ಲಾಭ ಎಷ್ಟು, ನಷ್ಟ ಎಷ್ಟು ಅನ್ನೋದನ್ನು ನಾವು ಹೇಳೋದಾದರೆ, ಕಾಂಗ್ರೆಸ್ ಪಕ್ಷದ ಮತಗಳು ಸಹ ಅರಸೀಕೆರೆ ಕ್ಷೇತ್ರದಲ್ಲಿ ಇದೆ. ಕಳೆದ ಬಾರಿ 50,000ಕ್ಕೂ ಅಧಿಕ ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿ ತೆಗೆದುಕೊಂಡಿದ್ದರು. ಹೀಗಾಗಿ ಅರಸೀಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮತಗಳು ಸಹ ಇದೆ. ಜೊತೆಗೆ ಶಿವಲಿಂಗೇಗೌಡರು ವೈಯಕ್ತಿಕವಾದ ವರ್ಚಸ್ಸನ್ನು ಇಟ್ಕೊಂಡಿರುವಂತಹ ನಾಯಕ. 3 ಬಾರಿ ಶಿವಲಿಂಗೇಗೌಡರು ಈ ಕ್ಷೇತ್ರದಲ್ಲಿ MLA ಆಗಿದ್ದಾರೆ. 1 ಬಾರಿ ಸೋಲನ್ನು ಅಪ್ಪಿದ್ರು. ನಂತರದಲ್ಲಿ 3 ಬಾರಿ ಹ್ಯಾಟ್ರಿಕ್ ಹೀರೋ ಆಗಿದ್ದಂತಹ ಶಿವಲಿಂಗೇಗೌಡರು ಅಭಿವೃದ್ಧಿ ಕೆಲಸಗಳ ಮೂಲಕ ಈ ಒಂದು ಕ್ಷೇತ್ರವನ್ನು ಜನಪ್ರಿಯತೆಯನ್ನು ಗಳಿಸಿದ್ದಂಥವರು ಶಿವಲಿಂಗೇಗೌಡರು. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಶಿವಲಿಂಗೇಗೌಡರು ಈ ಬಾರಿ ಅಭ್ಯರ್ಥಿಯಾಗಿ ಹೋಗ್ತಾ ಇರೋದ್ರಿಂದ ಈ ಗೆಲುವು ಮತ್ತು ಸೋಲು ಯಾವ ರೀತಿ ಇರುತ್ತೆ ಅನ್ನೋದನ್ನು ಲೆಕ್ಕಾಚಾರ ಹಾಕೋದಾದರೆ, ಕಾಂಗ್ರೆಸ್ನ ನಾಯಕರು ಏನಿದ್ದಾರೆ ಅರಸೀಕೆರೆ ಕ್ಷೇತ್ರದಲ್ಲಿ, ಅವರನ್ನು ವಿಶ್ವಾಸಕ್ಕೆ ಮೊದಲಿಗೆ ತೆಗೆದುಕೊಳ್ಬೇಕಾಗುತ್ತೆ ಶಿವಲಿಂಗೇಗೌಡರು. ಆ ಕೆಲಸವನ್ನು ಒಂದು ಹಂತದಲ್ಲಿ ಈಗಾಗಲೇ ಮಾಡಿದ್ದಾರೆ. ಹರೀಶ್, NR ಸಂತೋಷ್ ಯಡಿಯೂರಪ್ಪನವರ ಜೊತೆ ಒಂದು ಕಾಲದಲ್ಲಿ ಗುರುತಿಸ್ಕೊಂಡವರು, ಈಗ ಅವರು ಅರಸೀಕೆರೆಯಿಂದ BJP ಟಿಕೆಟ್ ಪಡಿತಾರೆ ಅಂತಕ್ಕಂಥ ಸುದ್ದಿಗಳಿದೆ. NR ಸಂತೋಷ್ರ ಪ್ಲಸ್ ಏನು, ಮೈನಸ್ ಏನು? BJP ಕಾರ್ಯಕರ್ತರು ಸ್ಥಳೀಯವಾಗಿ ಅವರನ್ನು ಒಪ್ಕೊಳ್ತಾರಾ? ಪ್ರಶಾಂತ್, BJP ಪಕ್ಷದಿಂದ ಈ ಬಾರಿ NR ಸಂತೋಷ್ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಏಕೆಂದರೆ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕವನ್ನು NR ಸಂತೋಷ್ ಅವರು ಹೊಂದಿದ್ದಾರೆ. ಹೀಗಾಗಿ NR ಸಂತೋಷ್ ಅವರಿಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ BJP ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಜೊತೆಗೆ ಕಳೆದ 4 ವರ್ಷಗಳಿಂದಲೂ ಸಹ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು ಸಂಪರ್ಕವನ್ನು ಇಟ್ಕೊಂಡು ಇಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಹೀಗಾಗಿ NR ಸಂತೋಷ್ ಅವರಿಗೆ BJP ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಇನ್ನು NR ಸಂತೋಷ್ ಅವರ ಪ್ಲಸ್ ಮತ್ತು ಮೈನಸ್ ಅಂಶಗಳನ್ನು ಗಮನಿಸೋದಾದರೆ, NR ಸಂತೋಷ್ ಇಲ್ಲಿ ಅರಸೀಕೆರೆ ಅಂದರೆ ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಅರಸೀಕೆರೆಯಲ್ಲಿ ಲಿಂಗಾಯತರ ಪ್ರಾಬಲ್ಯ ಇರೋ ಕಾರಣಕ್ಕಾಗಿ NR ಸಂತೋಷ್ ಲಿಂಗಾಯತ ಸಮುದಾಯದ ನಾಯಕ ಆಗಿರೋದ್ರಿಂದ ಅವರಿಗೆ ಲಿಂಗಾಯತ ಮತಗಳು ಸಿಗುವ ಸಾಧ್ಯತೆ ಇರೋದರಿಂದ NR ಸಂತೋಷ್ ಅವರಿಗೆ ಇದು ಬಹಳ ಪ್ರಮುಖವಾಗಿ ಪ್ಲಸ್ ಅಂಶ ಆಗುತ್ತೆ. ಮೈನಸ್ ಅಂಶ ಏನಂದರೆ, ಶಿವಲಿಂಗೇಗೌಡರು 3 ಬಾರಿ ಶಾಸಕರಾಗಿದ್ದಂಥವರು. ಎಲ್ಲ ಸರ್ಕಾರಗಳ ಅವಧಿಯಲ್ಲಿ, ಅದು ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಸಹ ಆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಕೋಟಿ ಕೋಟಿ ಅನುದಾನವನ್ನು ತಂದಿರುವಂತಹ ಕೀರ್ತಿ ಶಿವಲಿಂಗೇಗೌಡರಿಗೆ ಸಲ್ಲುತ್ತೆ. ಟೀಕೆ ಟಿಪ್ಪಣಿಯನ್ನು ಶಿವಲಿಂಗೇಗೌಡರ ವಿರುದ್ಧ ಏನೇ ಮಾಡಿದ್ರು ರಾಜಕೀಯ ಕಾರಣಕ್ಕಾಗಿ, ಆದರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಶಿವಲಿಂಗೇಗೌಡರನ್ನ ಅಷ್ಟು ಸುಲಭವಾಗಿ ಅವರನ್ನು ಕಡೆಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಿವಲಿಂಗೇಗೌಡರು ಅರಸೀಕೆರೆ ತಾಲೂಕಿನವರು, ಹೀಗಾಗಿ ಅರಸೀಕೆರೆ ತಾಲೂಕಿನವರನ್ನು ಗೆಲ್ಲಿಸಬೇಕು, ಸ್ಥಳೀಯರಿಗೆ ಅವಕಾಶ ಸಿಗಬೇಕು ಅನ್ನುವಂಥ ಅಂಶಕ್ಕೆ ಜನರು ಬಂದಂಥ ಸಂದರ್ಭದಲ್ಲಿ ಸಂತೋಷ್ ಅವರಿಗೆ ಹಿನ್ನಡೆಯಾಗುವ ಮೈನಸ್ ಆಗುವ ಅಂಶಗಳು ಇಲ್ಲಿ ಕಂಡು ಬರುತ್ತೆ. ಪ್ರಶಾಂತ್ ಹರೀಶ್, ಶಿವಲಿಂಗೇಗೌಡರು JDSನಿಂದ ಕಾಂಗ್ರೆಸ್ಗೆ ಹೋಗ್ತಿದ್ದಾರೆ. ಕಾಂಗ್ರೆಸ್ನ ಸ್ಥಳೀಯ ಕಾರ್ಯಕರ್ತರು ಏನು ಮಾಡ್ತಾರೆ? ಶಿವಲಿಂಗೇಗೌಡರನ್ನ ಒಪ್ಕೊಳ್ತಾರಾ ಅಥವಾ ಅಲ್ಲೂ ಕೂಡ ಬಂಡಾಯದ ಮುನ್ಸೂಚನೆಗಳಿದೆಯಾ? ಇದುವರೆಗೂ ಸಹ ಕಾಂಗ್ರೆಸ್ನವರು ಶಿವಲಿಂಗೇಗೌಡರ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ರು. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲುವಿಗಾಗಿ ಶಿವಲಿಂಗೇಗೌಡರನ್ನ ಸೋಲಿಸೋದಕ್ಕೆ ಎಲ್ಲ ರೀತಿಯ ಪಣವನ್ನು ಹೋರಾಟವನ್ನು ಮಾಡ್ತಿದ್ದಂಥವ್ರು ಕಾಂಗ್ರೆಸ್ ನಾಯಕರು. ಈಗ ದಿಢೀರಂತ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಬಂದು ಅಭ್ಯರ್ಥಿ ಆಗ್ತಿರೋದ್ರಿಂದ ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಅಸಮಾಧಾನ ಇರೋದು ನಿಜ. ಆದರೆ ಆ ಅಸಮಾಧಾನವನ್ನು ಶಮನ ಮಾಡುವಂತಹ ಕೆಲಸವನ್ನು ಶಿವಲಿಂಗೇಗೌಡರು ಮಾಡಬೇಕಾಗುತ್ತೆ. ಜೊತೆಗೆ ಹೈಕಮಾಂಡ್ನ ನಿರ್ದೇಶನದಂತೆ ಈಗ ಶಿವಲಿಂಗೇಗೌಡರು ಇಲ್ಲಿಗೆ ಹೈಕಮಾಂಡ್ನ ಒಪ್ಪಿಗೆ, ನಮ್ಮ DK ಶಿವಕುಮಾರ್, ಸಿದ್ದರಾಮಯ್ಯ ಇವರ ಘಟಾನುಘಟಿ ನಾಯಕರ ಆಶೀರ್ವಾದದೊಂದಿಗೆ ಶಿವಲಿಂಗೇಗೌಡರು ಅರಸೀಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿತಿದ್ದಾರೆ. ಮೊದಲಿಗೆ ಆ ಒಂದು ನಾಯಕರ ನಿರ್ದೇಶನ ಮತ್ತು ಸೂಚನೆಯನ್ನು ಪಾಲಿಸಿ ಈಗ ಅಖಾಡಕ್ಕೆ ಇಳಿತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಒಂದೊಂದು ಶಾಸಕರ ಸಂಖ್ಯೆಯೂ ಸಹ ಪ್ರಮುಖ ಆಗುತ್ತೆ. ಹೀಗಾಗಿ ಶಿವಲಿಂಗೇಗೌಡರು ಗೆಲ್ಲುವ ಶಾಸಕ, ಗೆಲ್ಲುವ ವ್ಯಕ್ತಿ, ಗೆಲ್ಲುವ ಅಭ್ಯರ್ಥಿ, ಹೀಗಾಗಿ ಎಲ್ಲರೂ ಸಮಾಧಾನವಾಗಿ ಶಿವಲಿಂಗೇಗೌಡರನ್ನ ಬೆಂಬಲಿಸಿ ಅಂತ ಹೈಕಮಾಂಡ್ನಿಂದ ಸೂಚನೆ ಬಂದಿದ್ದೆ. ಆದರೆ ಅದು ಆ ಸೂಚನೆಯನ್ನು ಸಹಜವಾಗಿಯೇ ಕಾಂಗ್ರೆಸ್ ನಾಯಕರು ಪಾಲಿಸುವಂಥ ಸಾಧ್ಯತೆ ಇರುತ್ತೆ. ಹರೀಶ್, ಜಾತೀಯವಾಗಿ ನೋಡಿದರೆ ಲಿಂಗಾಯತ ಬಾಹುಳ್ಯ ಕ್ಷೇತ್ರ, BJPಯಿಂದ ಲಿಂಗಾಯತ ಅಭ್ಯರ್ಥಿ ಸ್ಪರ್ಧಿಸ್ತಾರೆ. ಆದರೆ ಎದುರುಗಡೆ ಶಿವಲಿಂಗೇಗೌಡರು ಮುಸ್ಲಿಮರು, ಒಕ್ಕಲಿಗರು, SC ST ಸಮುದಾಯದ ಮತಗಳನ್ನು JDSನಲ್ಲಿದ್ದಾಗಲೂ ಪಡೆದುಕೊಂಡ್ರು. ಕಾಂಗ್ರೆಸ್ನಲ್ಲಿದ್ದಾಗ ಏನಾಗುತ್ತೆ? ಜಾತಿಯ ಡೈನಾಮಿಕ್ಸ್ ಏನು, ಕಾಸ್ಟ್ ಮ್ಯಾಟ್ರಿಕ್ಸ್ ಏನಲ್ಲಿದ್ದು? ಪ್ರಶಾಂತ್, ಅರಸೀಕೆರೆ ಕ್ಷೇತ್ರದ ಜಾತಿ ಸಮೀಕರಣವನ್ನು ನೋಡೋದಾದರೆ ಅರಸೀಕೆರೆ ಕ್ಷೇತ್ರ ಲಿಂಗಾಯತ ಸಮುದಾಯದ ಪ್ರಾಬಲ್ಯವನ್ನು ಹೊಂದಿರುವಂಥ ಕ್ಷೇತ್ರ. ಅರಸೀಕೆರೆಯಲ್ಲಿ 67,000ಕ್ಕೂ ಅಧಿಕ ಲಿಂಗಾಯತ ಮತದಾರರಿದ್ದಾರೆ. ಹೀಗಾಗಿ ಅರಸೀಕೆರೆ ಕ್ಷೇತ್ರವನ್ನು ಗಮನಿಸಿದಾಗ ಲಿಂಗಾಯತರ ಪ್ರಾಬಲ್ಯವನ್ನು ಹೊಂದಿರುವಂಥ ಕ್ಷೇತ್ರ ಆಗಿದೆ. ಇನ್ನು ಕುರುಬ ಸಮುದಾಯದವರು 28,000ಕ್ಕೂ ಅಧಿಕ ಮತದಾರರಿದ್ದಾರೆ. ಜೊತೆಗೆ ಒಕ್ಕಲಿಗ ಸಮುದಾಯದವರು ಸುಮಾರು 25,000ಕ್ಕೂ ಅಧಿಕ ಮತದಾರರಿದ್ದಾರೆ. ಇನ್ನು SC ST ಅವರು 30,000 ಮತದಾರರಿದ್ದಾರೆ. ಈ ಎಲ್ಲ ಜಾತಿ ಲೆಕ್ಕಾಚಾರವನ್ನು ನೋಡಿದಾಗ ಲಿಂಗಾಯತರ ಪ್ರಾಬಲ್ಯವನ್ನು ಹೊಂದಿರುವಂತಹ ಕ್ಷೇತ್ರದಲ್ಲಿ 3 ಬಾರಿ ಶಿವಲಿಂಗೇಗೌಡರು, ಒಕ್ಕಲಿಗ ಸಮುದಾಯದ ಶಿವಲಿಂಗೇಗೌಡರು ಗೆಲುವನ್ನು ಸಾಧಿಸಿರುವಂತಹದ್ದು ಅಚ್ಚರಿಯ ಸಾಧನೆ. ಜೊತೆಗೆ ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಒಕ್ಕಲಿಗ ನಾಯಕರಿಗೆ ಅವಕಾಶ ಸಿಕ್ಕಿದೆ. ಹೀಗಾಗಿ ಈ ಬಾರಿ ಒಕ್ಕಲಿಗ ನಾಯಕರನ್ನ ಹೊರತಾಗಿ ಲಿಂಗಾಯತ ನಾಯಕರಿಗೆ ಅವಕಾಶ ಸಿಗಬೇಕು, MLA ಮಾಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಲಿಂಗಾಯತ ಸಮುದಾಯ ಇದೆ. ಥ್ಯಾಂಕ್ ಯು ವೆರಿ ಮಚ್ ಹರೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಅರಸೀಕೆರೆಯ ರಿಸಲ್ಟ್ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ನಿಶ್ಚಿತವಾಗಿ ಕರ್ನಾಟಕದಾದ್ಯಂತ ಕುತೂಹಲವಿದೆ. ಥ್ಯಾಂಕ್ ಯು ವೆರಿ ಮಚ್ ಹರೀಶ್. ಈಗೊಂದು ಬ್ರೇಕ್ನ ನಂತರ ನೋಡೋಣ ಅರಸೀಕೆರೆಯಲ್ಲಿ ಯಾವ ಜಾತಿಯ ಎಷ್ಟು ಮತಗಳಿವೆ, ಯಾವ ಜಾತಿ ಯಾರ ಜೊತೆ ಹೋಗುತ್ತೆ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.